ದೊಡ್ಡ ಹೆಜ್ಜೆನೇ ಪತ್ತೆ ಮಾಡೋಕ್ಕಾದರೆ ಅದು ಏನಾದರೂ ಕಣ್ಣು ಆಕಸಾಲಿರಾಕು ಆಕಸಾಲಿದ್ದರೆ ಮಾತ್ರ ಹೆಜ್ಜೆನ ಕಾಣೋದು. ಯಾಕಂದರೆ ಅದು ಬಲ್ಯ ಒಳಗೆ ಇರುತ್ತದೆ, ಹಂಗೆ ರಾಜರಸ್ತೆ ಮರಳು ಹಂಗೆ ಓಪನ್ ಆಗಿರುತ್ತದೆ. ಅದಕ್ಕೋಸ್ಕರ ಅದಕ್ಕೆ ಉದ್ದಲೇ ಕಣ್ಣಾಗಿರುತ್ತದೆ ನಂಗೆ ಅದು. ಯಾಕೆ ಅಡಿ ನೋಡಿದರೆ ಅಲ್ಲಿ ಮೇಲೆ ಜೇನಿರೋದು ಏನು ಗೊತ್ತಿರೋದಿಲ್ಲ, ಅಡಿಲಿ ಸುಮ್ಮನೆ ಹೋಗ್ಬಿಡ್ತಿದೆ. ಅದಕ್ಕೆ ಎಲ್ಲ ಕಡೆ ಈ ಥರ ಆರಿಮಿ ಅವರು ಆದಾಗೆ ದಿಷ್ಟಿ ಇಟ್ಟೋಳು ನಂಗೆ ಅದನ್ನೇ ಪತ್ತೆ ಮಾಡೋದು ಅಲ್ಲಿ. ಅದು ಯಾಕಂದರೆ ಹೂಕಿದು ಏನು ಮಾಡ್ತದೆ ಅದು ಆಕಸಲೇ ಹೋಗಿಬಿಡ್ತದೆ. ಅದಕ್ಕೆ ಅದಕ್ಕೆ ಗಾದಿ ಅದಿವಲ್ಲ, ಜೇನೇ ರಗ ಮಾಡಿಲಾರಾಗಿದವು, ಜೇನೇ ರಗ ಮಾಡಿಲಾರಾಗಿದವು, ಜೇನೇ ನಿನಗ ಕೊಸುಕ ನಿಂದ್ರೆ, ಜೇನೇ ನಿನ್ನಿನಗ ಕೊಸುಕ ನಿಂದ್ರೆ, ಜೇನೇ ನಿಮ್ಮ ಚಮಾಲಿ ಮನೆಯ ಬೆಂದು, ಜೇನೇ ನಿಮ್ಮ ಚಮಾಲಿ ಮನೆಯ ಬೆಂದು. ಯುಗಾದಿ ಟೈಮಿಗೂ ಹೆಜ್ಜೆನು ಬಂದು ಮರ ಕಟ್ಟುತ್ತದೆ. ಅದು ಆ ಟೈಮಲ್ಲೂ ಬೀಟಿ ಹೂ ಇರ್ತದೆ, ನಂದಿ ಹೂ ಇರ್ತದೆ, ತಾರಿ ಹೂ ಇರ್ತದೆ, ಸಾಗಡೆ ಹೂ ಇರ್ತದೆ, ತಡಾಸು ಹೂ ಇರ್ತದೆ, ಮತ್ತು ಎಲ್ಲ ಥರದ ಹೂ ಅದು ಆಗಿರ್ತದೆ. ಆಗ ಅಷ್ಟನೇ ತಿಂಗಳು ಜೇನು ಎಲ್ಲ ಬಂದು ಅದು ಕಾಡಿಗೆ ಸೇರಿಬಿಡ್ತದೆ. ಕಾಡಿಗೆ ಸೇರಿದಾಗ ಏನು ಮಾಡಿರ್ತವೆ ಅಂದರೆ ಆ ಹೂ ಎಲ್ಲ ಮರದ ಹೂವೇ ಕೀಯಂಥ ಟೈಮಲ್ಲೂ ಆಗ ನಂಗಾಗ ಗೊತ್ತಿರ್ತದೆ, ಓ ನೆಸರೆ ಕಾಡಲು ಅದಿಗೆ ಜೇನು ಅದಿಗೆ ತುಡೆ ಅದಿಗೆ ಅಟ್ಟೆಕ ಅದಿಗೆ ಎಲ್ಲರಿಂದ ಗುಡುಗು ಹೆಚ್ಚಿನ ಸೌಂಡ್ ಕಾಳಾಗ ಎಲ್ಲ ಜೇನು ಕಾಡಲು ಅದಿಗೆ ನಂಗಾಗ ಇದು ಏನು ತೊಂದರೆ ಕಾಣಿ ಯಾವ ಜೇನೇ ಹುಡುಕಿ ಹೋದರೂ ಕಣ್ಣಿಗೆ ಕಾಣಬೋದು. ಯಾಕಂದರೆ ಈ ವರ್ಷ ಒಳ್ಳೆ ತುಡೆ ಬುದ್ಧದಿಗತ್ತ ಅದು ನಂಗೆ ಮಾತ್ರ ನಂಗೆ ತುಡೆ ಬುದ್ಧದಿಗತ್ತಿಗೆ ತುಡೆ ಬುದ್ಧದಂದರೆ ಅದು ಕಾಡಲು ಅಷ್ಟೇ ಹದಿಗೆ ಅತ್ತ. ಇದೊಂದು ತಾಳೆ ತುಪ ಬರಿ
ಬಂತು. ಒಂದು ತುಡೆ ಹುಳ ಸಣ್ಣ ತುಡೆ ಕುಂದಿನ ನಂಗೆ ಕಾಣ್ತಾ ಇಲ್ಲ. ಒಂದು ಸಣ್ಣ ಕಡ್ಡಿ ಜೇನು ಒಂದು ದದ್ದಲ್ಲಿ ಇರ್ತದೆ ಅದನ್ನು ಕಾಣ್ತಾ ಇಲ್ಲ. ಅದೆಲ್ಲ ಈಗ ಕಾಡು ಸಿಕ್ಕದೆ ಕಾಣಿಗ. ಈಗ ಈ ಹೆಜ್ಜೇನು ಮಾತ್ರ ದೊಡ್ಡ ಜೇನು ಮಾತ್ರ ಕಾಡಲ್ಲಿ ಬರೇ ಮರಲ್ಲಿ ಕುಳಿ ಅಂತಾವು. ಒಂದು 10-20 ಕುಳಿತಾವೆ. ಅದು ಯಾವುದಾದ್ರು ಒಂದು 2-1 ಬ್ಯಾಚ್ ಹೋದಾಗ ಅವ್ರು ಕೀದ್ಕೊತಾರೆ. ನಂಗೆ ಅವಾಗ ಆ ಮರನ ನೋಡೋಟು ಬರೇ ಕೈ ಬತ್ತಿಗೆ ಇನ್ನೊಂದು ಮರಾಗ ಹೋಗಿ ನಂಗೆ ನೋಡ್ತಿಗೆ ಅದಲಿತ್ತ ಕೀದ್ಕೊತ್ತಿಗೆ. ಇಲ್ಲದಾದ್ರೆ ಕಾಣಿನ ಬರೇ ಕೈ ಮಾಕಿದು ಬೆಳಿಗ್ಗೆ ಇಟ್ಟಿಟ್ಟು ಮಾಡಿ ತಿಂದೊಟ್ಟು ನೆಣ್ಣನೆಪ್ಪ ಹೋಗೋ ಜ್ಞಾನ ಮಾಡೋಕ್ಕಾಗ್ತದೆ. ಜೇನು ಇರತ್ತವು ಒಂದು 10-20 ಇರತ್ತವು. ಒಂದು 3 ಆಳು ಅಲ್ಲಿ ಇರ್ತಿದ್ರು ಮರಕ್ಕ ಬಿಕ್ಕಿ ಹಾಕೊಂಡು. ಆ ಜೇನುಳ ಬಿಕ್ಕಿ ಹೋಗಿ ಕಂಡ್ರೆ ಎಲ್ಲ ಎದ್ದೊಟ್ಟು ಹೋಗ್ತಿದ್ದೆ. ಇಲ್ಲ ಜೇನುಳ ಆಗ ಹೋಗಿ ಆ ಜೇನು ಮರಕ್ಕೆ ಹತ್ತವನೆ ಹತ್ತಿ ಆ ಪೂಣಿ ತಕ್ಕೋಗಿ ಆ ಮರಿ ತಟ್ಟಿ ತುಪ್ಪ ತಲೆ ತುಪ್ಪ ತಲೆ ಎಲ್ಲ ಇಳಿಕೊಂಡು ಬಂದು ಕೆಳಕ್ಕೆ ಬಡಿಕೊಂಡು ಅದ ಮಕ್ಕಳಿಗೆಲ್ಲ ಹೊಸ ಹೊಸಿಗೆ ತಗೋಬೇಕು ಅಂದ್ರೆ ತಾವು ಹೊಸ ಊಟ ಊಟ ಮಾಡ್ತಿದ್ರು. ಹೊಟ್ಟೆ ತುಂಬ ಗೆಣಸು ತುಪ್ಪ ಎಲ್ಲನೂ ಅದರಲ್ಲಿ 3 ಥರದ ಗೆಣಸು ಕೊರನೆ ಎಕ್ಕ ಗೆಣಸು ಕಾಲು ಗೆಣಸು ನೂರೆ ಗೆಣಸು ಇಷ್ಟೆಲ್ಲ ತಗೊಬಂದು ಅಗದು ಅವನ್ನೆಲ್ಲ ಮಡಿಕೊಂಡು ಅಕ್ಕಿ ಗೆಣಸು ಅಕ್ಕಿ ಗೆಣಸು ಅಂದರೆ ತುಪ್ಪ ಕಲಸ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ಮನೆಗೆ ಇಡ್ತೀವಿ ಮಕ್ಕಳಿಗೆ ಅಷ್ಟು ಬುತ್ತಿ ಕಟ್ಕೊಂಡು ತತ್ತಿದ್ರು. ಅವೆಲ್ಲ ಈಗ ಇಲ್ಲ ಏನೂ ಇಲ್ಲ ಇಲ್ದಿದ್ದಾಗ ಆಗೋಯ್ತು ನಮ್ಗೆ ಅರಿವೆ ಇಲ್ಲ. ಬೆಂಡೆ ಮರ ಇಲ್ಲ ಕಾಡಿನಲ್ಲಿ. ಅಡುವ ಹಣ್ಣು ಇಷ್ಟಿರ್ದಪ್ಪ ಬಿಡ್ತಿತ್ತು ಅದನ್ನೇ ತಿಂದು ಜೇನು ಹೋಗಿ ಅದರ ಕಪ್ಪು ಎತ್ತಿದಾಗ ಅದರ ನೀರನ್ನ ಎತ್ತಿಡಾಗ ಬೆಂಡೆ ಹೂವು ಮತ್ತು ಸಾಗಡೆ ಹೂವು ಇದರ ಅಡುವ ಹೂವು ಹಣ್ಣು ತಕ್ಕೋದ್ರೆ ಬೆಲ್ಲದ ಇದು ಸಕ್ಕರೆ ತಿಂದಾಗ ಆತಿತ್ತು ಸಹ ಜೇನು ತುಪ್ಪ. ಹಣ್ಣಿನ ರಸ ಹಾಕಿತ್ತು ಮತ್ತು ನೇರಳಣ್ಣು ಗೋಣಿ ಹಣ್ಣು ಮತ್ತು ಮತ್ತಿ ಹೂವು ನೇರಳು ಹೂವು ಒನ್ನೆ ಹೂವು ಬೀಟಿ ಹೂವು ಮರಕಿರಿಯ ಹೂವು ಕಾರ್ಯ ಹೂವು ತಡಸು ಹೂವು ಎಲ್ಲ ಹೂವು ಹಾಕಾಗ ಆಗ ಅದಕ್ಕೆ ಒಳ್ಳೆ ರಸ ಬತ್ತಿತ್ತು. ಸಿಹಿ ಸಿಹಿ ಅಂದರೆ ಒಳ್ಳೆ ರಸಾಂಶ ಅದು ಎಲ್ಲದನ್ನು ಸೇರಿಸಿದಾಗವೇ ಅದು ಒಳ್ಳೆ ಸಿಹಿ ಬರ್ತದೆ. ಈಗ ಮರದ ಹೂವು ಕಾಣಿ ಯಾವುದು ಕಾಣಿ ಅಬೇಕೇ ಕಷ್ಟ ಆಗಿಬಿಟ್ಟು ಅದಕ್ಕೆ. ಇನ್ನು ಅದೇ ನಂಗೆ ಹುಡುಕಿದ್ದಾರೆ ತುಪ್ಪ ಅಲ್ಲ ಕಿತ್ತಾರನ್ನು ಹುಡುಕಿ ಕಂಡಾಗ ಕಿತ್ತಾರನ್ನು ಕೂಡ ತುಪ್ಪ ಇಲ್ಲ ಇರ್ತಾರೆ. ಒಂದು ಬಾಯಿ ಸಿಕ್ಕಾದ ತುಪ್ಪ ಭಾರಿ ಕಷ್ಟ. ಯಾಕಂದರೆ ಅದು ತನ್ನಾಗೆ ಊಟ ಆಗೂ ನರಕ ಆದಾಗ ನಂಗಾಗಿ ಇಲ್ಲೇ ಇಲ್ಲಿ ಊಟ ಕುಡಿತದೆ. ಭೂಮಿಗೂ ಗೊಬ್ಬರ ಹಾಕ್ತೀವಿ ಗಿಡಕ್ಕೆಲ್ಲ ಔಷಧಿ ಹೊಡೆದಿರ್ತೀವಿ ಅದು ಬಂದು ಪಾಪ ತಾನು ತುಪ್ಪ ಮಾಡ್ಬೇಕಲ್ಲ ಅದಕ್ಕಾಗಿ ಬಂದು ಅದನ್ನ ಕುಸುಮ ಎತ್ಕೊ ಹೋಗಿರ್ತದೆ ಅದ್ರ ಕಾಲಿನಲ್ಲಿ ಹತ್ತಕ್ಕೋಗಿ ಅಲ್ಲಿ ತುಪ್ಪ ಮಾಡಿರ್ತದೆ ಅದ್ರ ಈಸ ಎಲ್ಲ ಅಂಡಿರ್ತದೆ. ಆ ಒಂದು ಕುಟುಂಬದಲ್ಲಿ ಒಂದು 100 ಹುಳ ಇರೋದು ಕಷ್ಟ ಎಲ್ಲ ಸತ್ತೋಗಿರ್ತವೆ. ಅಲ್ಲಿ ತುಪ್ಪ ಮಾಡೋದ್ರೆ ಎಲ್ಲಿ ಮಾಡೋಕ್ಕಾಯ್ತದೆ ಹೇಳಿ. ಹಿಂದೆ ಎಲ್ಲ ನಂಗೆ ಅಪ್ಪಾಜಿರ ಕಾಲಲ್ಲಿ ಕಲ್ಲನ್ನು 1000 ಜೇನು ಇರ್ತಿತ್ತು ಕಾಡನ್ನು 1000 ಜೇನು ಇರ್ತಿತ್ತು. ಈಗ ಕಾಡಲ್ಲೂ ಜೇನು ಕಮ್ಮಿ ಕಲ್ಲು ಜೇನು ಕಮ್ಮಿ. ಅದು ಯಾಕಾಗಿ ಕಮ್ಮಿ ಆಯ್ತು ಅನ್ನೋದು ಅದು ವಿಷಯ ಎಲ್ಲ ಗೊತ್ತಾಯ್ತು. ಅಂದರೆ ಅದು ಈಗ ಕಮ್ಮಿ ಆಯ್ತು ಕಾರಣ ಏನಂದರೆ ಈ ಮದ್ದಿನ ಒಸ್ಕರವೇ ಜೇನು ಕಮ್ಮಿ ಆಯ್ತು. ಅದು ಅದಕ್ಕೆ ಕಾಡಲ್ಲೂ ಕಾಣಿ ಕಲ್ಲು ಕಾಣಿ ಈಗ ಅದಕ್ಕೆ ನಯನ ಮಾಡಿ ಜೇನನ್ನೇ ಕಾಡಲ್ಲೆಲ್ಲ ಹುಡುಕಿ ನೋಡಿಬಿಟ್ಟು ಕಲ್ಲುಲಾದರೂ ಜೇನು ಅದಿಗೆ ಕೊತ್ತಾಳಿಬಿಟ್ಟು ನೆನ್ನೆ ಹೋಗಿದಾಗ ಅಲ್ಲಿನೂ ಕೂಡ ಜೇನು ಅದು ಬರೀ ಕಡಿಮೆ ಇದ್ದ. ಅದು ಹಿಂದೆ ನಂಗೆ ಅಪ್ಪಾಜಿರು ಕಾಲಲ್ಲೂ ಜೇನು ಒಂದು 12 ವಯಸ್ಸು ಆಗಿ ನನಗೆ ಒಳ್ಳೆ ಬುದ್ಧಿ ಇದ್ದಾಗ ನನ್ನ ಕರ್ದೊಳಗೆ ಹೋಗಿದ್ದಾರೆ. ಹೋದಾಗ ನಾವು ಹೋಗಿ ಕಣ್ಣೆತ್ತಿ ನೋಡಾಗ ಜೇನನ್ನೇ ಲೆಕ್ಕ ಮಾಡಿ ಪೂರೈಸೋದಕ್ಕಾಗೋದಿಲ್ಲ ಕಲ್ಲನ್ನೇ ನೋಡೋದಕ್ಕಾಗೋದಿಲ್ಲ. ಮತ್ತು ಅದರ ಸೌಂಡ್ ಅಂದರೆ ದೊಡ್ಡ ಏರೋಪ್ಲೇನ್ ಬಂದಾಗೆ ಜೇನು ಸೌಂಡು ಅಷ್ಟು ಜೇನು ಆ ಕಲ್ಲಲ್ಲಿ ಇರ್ತಿತ್ತು.
ಜನೆ ಜನುಕಾರ ಬಂದಾನಿಗ ಜನ ಜನುಕಾರ ಬಂದಾನಿಗ ಜನೆ ನಿರಾಗಿ ಅವ್ವ ಕುಯ್ದು ಜನ ನಿರಾಗಿ ಅವ್ವ ಕುಯ್ದು ಜನೆ ನಿರಗ ಮಾಡಿಲಾರಾಗಿದವು ಜನ ನಿರಗ ಮಾಡಿಲಾರಾಗಿದವು ಜನೆ ನೀ ತುಂಬೆ ಯವುವ ತಂದು ಜನ ನೀ ತುಂಬೆ ಯವುವ ತಂದು ಜನೆ ನೀ ಸುಳುದಾಡಿಲಾರಾಗಿದವು ಜನ ಸುಳುದಾಡಿಲಾರಾಗಿದವು ಜನೆ ರಗ ಮಾಡಿಲಾರಾಗಿದವು ಜನ ನಿರಗ ಮಾಡಿಲಾರಾಗಿದವು ಜನೆ ನೀ ಬೆಂಡೆ ಯವುವ ಕುಯ್ದು ಜನ ನೀ ಬೆಂಡೆ ಯವುವ ಕುಯ್ದು ಜನ ರಗ ಮಾಡಿಲಾರಾಗಿದವು ಜನ ನಿರಗ ಮಾಡಿಲಾರಾಗಿದವು ಜನ ನೀ ಅಲ್ಲಿ ಹಣ್ಣು ಕುಯ್ದು ಜನ ನೀ ಅಲ್ಲಿ ಹಣ್ಣು ಕುಯ್ದು ಜನ ರಗ ಮಾಡಿಲಾರಾಗಿದವು ಜನ ನೀ ರಗ ಮಾಡಿ ಲಾರಾ